ओम शांति। मुरली का तारीख है 5/9/2020। मुरली दिनांक 5/9/2020। मीठे बच्चे, इस बेहद के नाटक में तुम आत्माओं को अपना अपना पार्ट मिला हुआ है। अभी तुम्हें यह शरीर रूपी कपड़े उतार घर जाना है, फिर नए राज्य में आना है। मधुर मक्कले, ई बेहद दिन नाटक दल्ली ಆತ್ಮರಾದ ನಿಮಗೆ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ನೀವೀಗ ಈ ಶರೀರ ಅನ್ನುವ ಡ್ರೆಸ್ ಅನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು. ನಂತರ ನೀವು ಹೊಸ ರಾಜ್ಯಕ್ಕೆ ಬರಬೇಕು. ಪ್ರಶ್ನೆ, ಬಾಪ್ ಕೋಯಿ ಬಿ ಕಾರ್ಯ ಪ್ರೇರಣಾ ಸೆ ನಹಿ ಕರ್ತೆ, ಉನ್ಕಾ ಅವತರಣ ಹೋತಾ ಹೇ ಯಾ ಕಿಸ್ ಬಾತ್ ಸೆ ಸಿದ್ಧ ಹೋತಾ ಹೇ. ಪ್ರಶ್ನೆ, ಪರಮಾತ್ಮ ತಂದೆ ಯಾವ ಕಾರ್ಯವನ್ನು ಪ್ರೇರಣೆಯಿಂದ ಮಾಡುವುದಿಲ್ಲ, ಅವರ ಅವತರಣೆ ಆಗುತ್ತದೆ. ಈ ಮಾತು ಹೇಗೆ ಸಿದ್ಧ ಆಗುತ್ತದೆ? ಉತ್ತರ, ಬಾಪ್ ಕೋ ಕಹತೆ ಹಿ ಹೇ ಕರನ್ ಕರಾವನ್ ಹಾರ್. ಉತ್ತರ, ಪರಮಾತ್ಮ ತಂದೆಗೆ ಮಾಡಿ ಮಾಡಿಸುವಾತ ತಂದೆ ಎಂದು ಕರೆಯುತ್ತೇವೆ. ಪ್ರೇರಣಾ ಕಾತು ಅರ್ಥ ಹೇ ವಿಚಾರ್, ಪ್ರೇರಣೆ ಅಂದರೆ ವಿಚಾರ ಎಂದು ಅರ್ಥ ಆಗಿದೆ. ಪ್ರೇರಣಾ ಸೆ ಕೋಯಿ ನಯಿ ದುನಿಯಾ ಕಿ ಸ್ಥಾಪನಾ ನಹಿ ಹೋತಿ, ಪ್ರೇರಣೆಯಿಂದ ಹೊಸ ಜಗತ್ತಿನ ಸ್ಥಾಪನೆ ಆಗುವುದಿಲ್ಲ. ಬಾಪ್ ಬಚ್ಚೋ ಸೆ ಸ್ಥಾಪನಾ ಕರಾತೆ, ಪರಮಾತ್ಮ ತಂದೆ ಮಕ್ಕಳ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ. ಕರ್ಮೇಂದ್ರಿಯು ಬಿಗರ್ತು ಕುಚ್ ಬಿ ಕರಾನಹಿ ಸತ್ತೆ, ಕರ್ಮೇಂದ್ರಿಯ ಇಲ್ಲದೆ ತಂದೆ ಏನನ್ನೂ ಮಾಡಿಸಲು ಸಾಧ್ಯ ಇಲ್ಲ. ಇಸಿಲಿಯೇ ಉನೆ ಶರೀರ ಕಾ ಆಧಾರ ಲೇನಾ ಹೋತಾ ಹೇ, ಆದ್ದರಿಂದ ಪರಮಾತ್ಮ ತಂದೆ ಕೂಡ ಶರೀರವನ್ನು ಆಧಾರವಾಗಿ ಪಡೆದುಕೊಳ್ಳಬೇಕಾಗುತ್ತದೆ. ಓಂ ಶಾಂತಿ. ರುಹಾನಿ ಬಚ್ಚೆ ರುಹಾನಿ ಬಾಪ್ ಕೆ ಸಾಮ್ನೆ ಬೈಟೆ, ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಗೋಯಾ ಆತ್ಮಾಯೆ ಅಪ್ನೆ ಬಾಪ್ ಗೆ ಸಮ್ಮುಖ ಬೈಟಿ, ಅಂದರೆ ಆತ್ಮರಾದ ನೀವು ನಿಮ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಆತ್ಮಾ ಜರೂರ್ ಜಿಸಂ ಕೆ ಸಾಥಿ ಬೈಟೆಗೆ, ಆತ್ಮ ಅವಶ್ಯವಾಗಿ ಶರೀರದ ಜೊತೆಗೆ ಕುಳಿತುಕೊಳ್ಳುತ್ತದೆ ತಾನೆ. ಬಾಪ್ ಬಿ ಜಬ್ ಜಿಸಂ ಲೇತೆ ಹೇ ತಬ್ ಹಿ ಸಮ್ಮುಖ ಹೋತೆ ಹೇ, ಇನ್ಕೋ ಹಿ ಕಹ ಜಾತಾ ಹೇ ಆತ್ಮ ಪರಮಾತ್ಮ ಅಲಗ್ ರಹೆ. ತುಮ್ ಬಚ್ಚೆ ಸಮಜ್ತೆ ಹೋ ಊಂಚತೆ ಊಂಚ್ ಬಾಪ್ ಕೋ ಹಿ, ಈಶ್ವರ್ ಪ್ರಭು ಪರಮಾತ್ಮ ಭಿನ್ನ ನಾಮ್ ದಿಯೇ ಹೇ. ಪರಮಾತ್ಮ ತಂದೆ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಆಗ ನಮ್ಮ ಸಮ್ಮುಖದಲ್ಲಿ ಇರುತ್ತಾರೆ. ಆದ್ದರಿಂದ ಹೇಳಲಾಗುತ್ತದೆ, ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಈಶ್ವರ ಪ್ರಭು ಪರಮಾತ್ಮ ಅನ್ನುವ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಪರಂಪಿತಾ ಕಬಿ ಲೌಕಿಕ್ ಬಾಪ್ ಕೋ ನಹಿ ಕಹಜಾತ, ಪರಂಪಿತಾ ಎಂದು ಲೌಕಿಕ ತಂದೆಗೆ ಕರೆಯುವುದಿಲ್ಲ. ಸಿರ್ಫ್ ಪರಂಪಿತಾ ಲಿಖಾ ತೋ ಬಿ ಹರ್ಷಾ ನಯಿ ಹೇ, ಕೇವಲ ಪರಂಪಿತಾ ಎಂದು ಬರೆದರೂ ಕೂಡ ಪರವಾಗಿಲ್ಲ. ಪರಂಪಿತಾ ಅರ್ಥಾತ್ ವಾ ಸಭಿ ಕಾ ಪಿತಾ ಹೇ ಏಕ್, ಪರಂಪಿತಾ ಅಂದರೆ ಅವರು ಸರ್ವರಿಗೂ ತಂದೆ ಆಗಿದ್ದಾರೆ, ಅವರು ಒಬ್ಬರೇ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ಹಮ್ ಪರಂಪಿತಾ ಕೆ ಸಾತ್ ಬೈತೆ ಹೇ, ಮಕ್ಕಳಿಗೆ ಗೊತ್ತಿದೆ ನಾವೀಗ ಪರಂಪಿತಾ ತಂದೆಯ ಜೊತೆಗೆ ಕುಳಿತಿದ್ದೇವೆ. ಪರಂಪಿತಾ ಪರಮಾತ್ಮ ಔರ್ ಹಮ್ ಆತ್ಮಾಯೇ ಶಾಂತಿಧಾಮ್ ಮೇ ರಹನೆ ವಾಲೆ ಹೇ, ಪರಂಪಿತಾ ಪರಮಾತ್ಮ ತಂದೆ ಮತ್ತು ಆತ್ಮರಾದ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಯಹ ಪಾರ್ಟ್ ಬಜಾನೆ ಆತೆ ಹೇ, ನಾವು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬರುತ್ತೇವೆ. ಸತ್ಯುಗ್ ಸೆ ಲೇಖರ್ ಕಲಿಯುಗ್ ಅಂತ ತಕ್ ಪಾರ್ಟ್ ಬಜಾಯಾ ಹೇ, ಯಾ ಹೋಗಯಿ ನಯಿ ರಚ್ನ, ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ಅಂದ ಮೇಲೆ ಇದು ಹೊಸ ರಚನೆ ಆಗಿದೆ. ರಚ್ತಾ ಬಾಪ್ನೆ ಸಂಜಾಯ ಹೇಕಿ, ತುಮ್ ಬಚ್ಚೋನೆ ಐಸೆ ಪಾರ್ಟ್ ಬಜಾಯ, ರಚಯಿತ ಆಗಿರುವ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಕ್ಕಳಾದ ನೀವು ಈ ರೀತಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ಹಾಗೆ ಯಾನಹಿ ಜಾನ್ತೆ ತೇಕಿ ಹಮ್ನೆ 84 ಜನ್ಮೋಂ ಕಾ ಚಕ್ಕರ್ ಲಗಾಯ ಹೇ, ಮೊದಲು ನಮಗೆ ನಾವು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಅನ್ನುವ ಜ್ಞಾನ ಇರಲಿಲ್ಲ. ಅಭಿ ತುಮ್ ಬಚ್ಚೋ ಸೇಹಿ ಬಾಪ್ ಬಾತ್ ಕರ್ತೆ ಹೇ, ಜಿನೋನೆ 84 ಕಾ ಚಕ್ರ ಲಗಾಯ ಹೇ. ಈಗ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ. ಯಾರೆಲ್ಲ ಮಕ್ಕಳು 84 ಜನ್ಮದ ಚಕ್ರದಲ್ಲಿ ಬಂದಿದ್ದಾರೋ ಆ ಮಕ್ಕಳ ಜೊತೆಗೆ ಪರಮಾತ್ಮ ತಂದೆ ಮಾತನಾಡುತ್ತಾರೆ. ಸಪ್ತು 84 ಜನ ನಹಿ ಲೇ ಸಕ್ತೆ ಹೇ, ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾ ಸಂಜಾನಾ ಹೇಕಿ 84 ಕಾ ಚಕ್ರ ಕೈಸೆ ಫಿರ್ತಾ ಹೇ, 84 ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ತಿಳಿಸಬೇಕು. ಬಾಕಿ ಲಾಖೋ ವರ್ಷೋಂ ಕೀತೋ ಬಾತ್ ಹಿ ನಹಿ, ಇಲ್ಲಿ ಲಕ್ಷಾಂತರ ವರ್ಷದ ಮಾತೇ ಇಲ್ಲ. ಬಚ್ಚೆ ಜಾನ್ತೆ ಹೇಕಿ ಹಮ್ ಹರ್ 5000 ವರ್ಷ ಬಾದ್ ಪಾರ್ಟ್ ಬಜಾನೆ ಆತೆ ಹೇ, ಮಕ್ಕಳಿಗೆ ಗೊತ್ತಿದೆ ನಾವು ಪ್ರತಿ 5000 ವರ್ಷದ ನಂತರ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ.
हम पात्रधारी है, नावु पात्रधारी कड़ागिद्देवे। ऊंच ते ऊंच भगवान का भी विचित्र पार्ट है, श्रेष्ठाति श्रेष्ठ भगवंत तंदेय पात्र कूड़ा विचित्र पात्र आगिदे। ब्रह्मा और विष्णु का विचित्र पार्ट नहीं कहेंगे, ब्रह्मा तंदेय पात्र के विष्णुविन पात्र के विचित्र पात्र एंदु करेयुवुदिल्ल। दोनों ही 84 का चक्कर लगाते हैं। ब्रह्मा तंदे मत्तु विष्णु इब्बरु 84 जन्मद चक्रदले बरुत्तारे। बाकी शंकर का पार्ट इस दुनिया में तो है नहीं, इन्नु शंकर न पात्र अंतु ई जगत्तिनल्लि इल्ल। त्रिमूर्ति में दिखाते हैं स्थापना विनाश पालना। त्रिमूर्तिय चित्रदल्लि तोरिसलागुत्तदे स्थापने विनाश मत्तु पालने। चित्रों पर समझाना होता है, चित्रद बग्गे तिळिसबेकागुत्तदे। चित्र जो दिखाते हो उस पर समझाना है, ಏನೆಲ್ಲಾ ಚಿತ್ರವನ್ನು ತೋರಿಸುತ್ತೀರೋ ಅದರ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು. ಸಂಗಮ ಯುಗ ಪರ್ ಪುರಾಣಿ ದುನಿಯಾ ಕಾ ವಿನಾಶ ತೋ ಹೋನಾ ಹಿ ಹೈ. ಸಂಗಮ ಯುಗದಲ್ಲಿ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ಪ್ರೇರಕ್ ಅಕ್ಷರ ಹಿ ರಾಂಗ್ ಹೈ, ಪ್ರೇರಣೆ ಅನ್ನುವ ಅಕ್ಷರವೇ ತಪ್ಪಾಗಿದೆ. ಜೈಸೆ ಕೋಯಿ ಕಹತೆ ಹೈ ಆಜ್ ಹಮ್ಕೋ ಬಾಹರ್ ಜಾನೆ ಕಿ ಪ್ರೇರಣಾ ನಹಿ ಹೈ, ಪ್ರೇರಣಾ ಯಾನಿ ವಿಚಾರ. ಹೇಗೆ ಕೆಲವರು ಹೇಳುತ್ತಾರೆ, ಇಂದು ನನಗೆ ಹೊರಗೆ ಹೋಗಲು ಪ್ರೇರಣೆ ಬರುತ್ತಿಲ್ಲ, ಪ್ರೇರಣೆ ಅಂದರೆ ವಿಚಾರ, ಪ್ರೇರಣಾ ಕ ಕೊಯಿ ಔರ್ ಅರ್ಥ ನಹಿ ಹೈ, ಪ್ರೇರಣೆಗೆ ಬೇರೆ ಯಾವ ಅರ್ಥವೂ ಇಲ್ಲ. ಪರಮಾತ್ಮ ಕೊಯಿ ಪ್ರೇರಣಾ ಸೆ ಕಾಮ್ ನಹಿ ಕರ್ತ, ಪರಮಾತ್ಮ ತಂದೆ ಪ್ರೇರಣೆಯಿಂದ ಕಾರ್ಯವನ್ನು ಮಾಡುವುದಿಲ್ಲ. ನಾ ಪ್ರೇರಣಾ ಸೆ ಜ್ಞಾನ ಮಿಲ್ ಸಕ್ತ ಹೈ, ಪ್ರೇರಣೆಯಿಂದ ಜ್ಞಾನ ಸಿಗಲು ಸಾಧ್ಯ ಇಲ್ಲ. ಬಾಪ್ ಆತೆ ಹೈ ಇನ್ ಕರ್ಮೇಂದ್ರಿಯೋ ದ್ವಾರ ಪಾರ್ಟ್ ಬಜಾನೆ, ಪರಮಾತ್ಮ ತಂದೆ ಬರುವುದೇ ಈ ಕರ್ಮೇಂದ್ರಿಯದ ಮೂಲಕ ಪಾತ್ರವನ್ನು ಅಭಿನಯ ಮಾಡಲು. ಕರನ್ ಕರಾವನ್ ಹಾರಹೆನ, ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ಆಗಿದ್ದಾರೆ. ಕರಾಯಂಗೆ ಬಚ್ಚೋ ಸೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಾರೆ. ಶರೀರ್ ಬಿಗರ್ತು ಕರ್ನಾಸಕ್ಕೆ, ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಇನ್ ಬಾತೋಂಕು ಕೋಯಿ ಬಿ ಜಾನ್ತೆ ನಹಿ, ಈ ಮಾತುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾ ಈಶ್ವರ್ ಬಾಪ್ ಕೋ ಹಿ ಜಾನ್ತೆ ಹೈ, ಈಶ್ವರ ತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಋಷಿ ಮುನಿ ಆದಿ ಕಹತೆ ತೆ ಹಮ್ ಈಶ್ವರ್ ಕೋ ನಹಿ ಜಾನ್ತೆ, ಋಷಿ ಮುನಿಗಳು ಕೂಡ ಹೇಳುತ್ತಿದ್ದರು ನಮಗೆ ಈಶ್ವರ ತಂದೆಯ ಬಗ್ಗೆ ಗೊತ್ತಿಲ್ಲ ಎಂದು. ನಾ ಆತ್ಮಕ್ಕೂ ನಾ ಪರಮಾತ್ಮ ಬಾಪ್ಕೋ ಕೋಯಿ ಮೇ ಜ್ಞಾನ ಹೇ, ಆತ್ಮದ ಬಗ್ಗೆ ಪರಮಾತ್ಮ ತಂದೆಯ ಬಗ್ಗೆ ಯಾರಲ್ಲೂ ಜ್ಞಾನ ಇಲ್ಲ. ಬಾಪ್ ಹೇ ಮುಖ್ಯ ಕ್ರಿಯೇಟರ್ ಡೈರೆಕ್ಟರ್, ಡೈರೆಕ್ಷನ್ ಬಿ ದೇತೆ ಹೇ. ಪರಮಾತ್ಮ ತಂದೆ ಮುಖ್ಯವಾಗಿ ರಚಯಿತ ಆಗಿದ್ದಾರೆ, ನಿರ್ದೇಶಕ ಆಗಿದ್ದಾರೆ, ಆದೇಶವನ್ನು ನೀಡುತ್ತಾರೆ. ಶ್ರೀಮತ್ ದೇತೆ, ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುತ್ತಾರೆ. ಮನುಷ್ಯೋಂಕಿ ಬುದ್ಧಿ ಮೇತು ಸರ್ವವ್ಯಾಪಿಕ ಜ್ಞಾನ ಹೇ, ಮನುಷ್ಯರ ಬುದ್ಧಿಯಲ್ಲಿ ಪರಮಾತ್ಮ ತಂದೆ ಸರ್ವವ್ಯಾಪಿ ಅನ್ನುವ ಜ್ಞಾನ ಇದೆ. ತುಮ್ ಸಮಜ್ತೆ ಹೋ ಬಾಬಾ ಹಮಾರ ಬಾಬಾ ಹೇ, ನೀವು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ. ಓ ಲೋಕ್ ಸರ್ವವ್ಯಾಪಿ ಕಹ ದೇತೆ ಹೇ ತೋ ಬಾಪ್ ಸಮಜಿ ನಹಿ ಸಕ್ತೆ, ಜಗತ್ತಿನ ಜನ ಪರಮಾತ್ಮ ತಂದೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವರು ಪರಮಾತ್ಮ ತಂದೆಗೆ ತಂದೆ ಎಂದು ತಿಳಿದುಕೊಂಡು ನೆನಪು ಮಾಡಲು ಸಾಧ್ಯ ಇಲ್ಲ. ತುಮ್ ಸಮಜ್ತೆ ಹೋ ಯಾ ಬೇಹದ್ ಕಾ ಬಾಪ್ ಕಿ ಫ್ಯಾಮಿಲಿ, ನಿಮಗೆ ಗೊತ್ತಿದೆ ಇದು ಬೇಹದ್ದಿನ ತಂದೆಯ ಕುಟುಂಬ ಆಗಿದೆ. ಸರ್ವವ್ಯಾಪಿ ಕಹನೆ ಸೆ ಫ್ಯಾಮಿಲಿ ಕಿ ಖುಷ್ಬು ನಹಿ ಆತಿ, ಪರಮಾತ್ಮ ಸರ್ವವ್ಯಾಪಿ ಎಂದು ಕರೆದಾಗ ಆ ಕುಟುಂಬದ ಸುಗಂಧ ಬರುವುದಿಲ್ಲ. ಉನ್ಕೋ ಕಹ ಜಾತಾ ಹೇ ನಿರಾಕಾರಿ ಶುಭಾಬ, ಶಿವತಂದೆಗೆ ನಿರಾಕಾರಿ ಶಿವತಂದೆ ಎಂದು ಕರೆಯಲಾಗುತ್ತದೆ. ನಿರಾಕಾರಿ ಆತ್ಮಾಂಕಾ ಬಾಬ, ನಿರಾಕಾರಿ ಆತ್ಮರಿಗೆ ಪರಮಾತ್ಮ ತಂದೆ ಆಗಿದ್ದಾರೆ. ಶರೀರ ಹೇ ತಬ್ ಆತ್ಮ ಬೋಲ್ತಿ ಹೇ ಕಿ ಬಾಬ, ಆತ್ಮ ಶರೀರದಲ್ಲಿದ್ದಾಗ ಬಾಬಾ ಎಂದು ಕರೆಯುತ್ತದೆ. ಶರೀರ್ ಬಿಗರ್ತು ಆತ್ಮ ಬೋಲ್ನಾ ಸಕೆ, ಶರೀರ ಇಲ್ಲದೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗಮೆ ಬುಲಾತೆ ಆಯೇ, ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದಾರೆ. ಸಮಜ್ತೆ ಹೇ ವಾ ಬಾಬಾ ದುಃಖ ಹರ್ತಾ ಸುಖ ಕರ್ತಾ ಹೇ, ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ದುಃಖ ಹರ್ತಾ ಸುಖ ಕರ್ತಾ ಆಗಿದ್ದಾರೆ. ಸುಖ ಮಿಲ್ತಾ ಹೇ ಸುಖ ದಾಮೆ, ಸುಖ ಸಿಗುವುದೇ ಸುಖಧಾಮದಲ್ಲಿ. ಶಾಂತಿ ಮಿಲ್ತಿ ಹೇ ಶಾಂತಿ ದಾಮೆ, ಶಾಂತಿ ಸಿಗುವುದು ಶಾಂತಿ ಧಾಮದಲ್ಲಿ. ಯಾ ಹೈ ಹಿ ದುಃಖ, ಈ ಜಗತ್ತಿನಲ್ಲಿ ದುಃಖವೇ ಇದೆ. ಯಾ ಜ್ಞಾನ ತುಮಕೂ ಮಿಲ್ತಾ ಹೇ ಸಂಗಮ ಪರ್, ಈ ಜ್ಞಾನ ನಿಮಗೆ ಸಂಗಮ ಯುಗದಲ್ಲಿ ಸಿಗುತ್ತದೆ. ಪುರಾಣೆ ಅವ್ರ ನಯಕ್ಕೆ ಬೀಚ್, ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಮಧ್ಯದಲ್ಲಿ ಸಂಗಮ ಯುಗ ಇದೆ. ಬಾಪ್ ಆತೆ ಹಿ ತಬ್ ಹೇ ಜಬ್ ನಯಿ ದುನಿಯಾ ಕಿ ಸ್ಥಾಪನಾ ಔರ್ ಪುರಾಣಿ ದುನಿಯಾ ಕಾ ವಿನಾಶ ಹೋನಾ ಹೇ, ಯಾವಾಗ ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶದ ಸಮಯ ಬರುತ್ತದೆ ಆಗ ಪರಮಾತ್ಮ ತಂದೆ ಬರುತ್ತಾರೆ. ಪಹಲೆ ಹಮೇಶಾ ಕಹನಾ ಚಾಹಿ ನಯಿ ದುನಿಯಾ ಕಿ ಸ್ಥಾಪನಾ, ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಎಂದು ಸದಾ ಮೊದಲು ಹೇಳಬೇಕು. ಪಹಲೆ ಪುರಾಣಿ ದುನಿಯಾ ಕಾ ವಿನಾಶ ಕಹನಾ ರಾಂಗ್ ಹೋ ಜಾತಾ ಹೇ,
ಮೊದಲೇ ಹಳೆಯ ಜಗತ್ತಿನ ವಿನಾಶ ಎಂದು ಹೇಳಿದರೆ ತಪ್ಪಾಗಿ ಬಿಡುತ್ತದೆ. ಅಭಿ ತುಮ್ಕೋ ಬೇಹದ್ಗೆ ನಾಟಕ್ಕೆ ನಾಲೆಜ್ ಮಿಲ್ತಿ ಹೇ, ಈಗ ನಿಮಗೆ ಬೇಹದ್ದಿನ ನಾಟಕದ ಜ್ಞಾನ ಸಿಕ್ಕಿದೆ. ಜೈಸೆ ಉಸ್ ನಾಟಕ್ ಮೇ ಆಕ್ಟರ್ಸ್ ಆತೆ ಹೇ ತೋ ಗರ್ಸೆ ಸಾಧಾರಣ ಕಪಡೆ ಪಹನ್ಕರ್ ಆತೆ ಹೇ, ಫಿರ್ ನಾಟಕ್ ಮೇ ಆಕರ್ ಕಪಡೆ ಬದಲ್ತೆ ಹೇ. ಹೇಗೆ ಜಗತ್ತಿನಲ್ಲಿ ಸ್ಥೂಲ ನಾಟಕವನ್ನು ಮಾಡುವಂತಹ ಪಾತ್ರಧಾರಿಗಳು ಮನೆಯಿಂದ ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ, ನಾಟಕದ ಸ್ಟೇಜ್ ನ ಹಿಂದೆ ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಳ್ಳುತ್ತಾರೆ, ಫಿರ್ ನಾಟಕ್ ಪೂರಾ ಹುವಾತು ವಾ ಕಪಡೆ ಉತಾರ್ ಫಿರ್ ಗರ್ ಜಾತೆ ಹೇ. ನಾಟಕ ಮುಗಿದ ತಕ್ಷಣ ನಾಟಕಕ್ಕೋಸ್ಕರ ಹಾಕಿಕೊಂಡಂತಹ ಡ್ರೆಸ್ ಅನ್ನು ಬಿಟ್ಟು ಪುನಃ ಸಾಧಾರಣ ಡ್ರೆಸ್ ಅಲ್ಲಿ ಮನೆಗೆ ಹೋಗುತ್ತಾರೆ. ಯಹ ತುಮ್ ಆತ್ಮಾ ಉಂಕು ಗರ್ಸೆ ಅಶರೀರಿ ಆನಾ ಹೋತಾ ಹೇ, ಇಲ್ಲೂ ಕೂಡ ಆತ್ಮರಾದ ನೀವು ಮನೆಯಿಂದ ಅಶರೀರಿಯಾಗಿ ಬರಬೇಕಾಗುತ್ತದೆ. ಯಹ ಆಕರ್ ಯಾ ಶರೀರೂಪಿ ಕಪಡೆ ಪೆಹಂತೆ, ಈ ಜಗತ್ತಿಗೆ ಬಂದ ನಂತರ ಇಲ್ಲಿ ಶರೀರ ಅನ್ನುವ ಬಟ್ಟೆಯನ್ನು ಹಾಕಿಕೊಳ್ಳುತ್ತೀರಾ. ಹರಿಯೇಕು ಅಪ್ನಾ ಅಪ್ನಾ ಪಾರ್ಟ್ ಮಿಲಾ ಹುವಾ ಹೇ, ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಯಾ ಹೇ ಬೇಹದ್ ಕಾ ನಾಟಕ್, ಇದು ಬೇಹದ್ದಿನ ನಾಟಕ ಆಗಿದೆ. ಅಭಿಯ ಬೇಹದ್ ಕಿ ಸಾರಿ ದುನಿಯಾ ಪುರಾನಿ ಹೇ ಫಿರ್ ಹೋಗಿ ನಯಿ ದುನಿಯಾ, ಈಗ ಇಡೀ ಬೇಹದ್ದಿನ ಜಗತ್ತು ಹಳೆಯ ಜಗತ್ತಾಗಿದೆ, ಪುನಃ ಈ ಜಗತ್ತು ಹೊಸ ಜಗತ್ತಾಗುತ್ತದೆ. ವಾ ಬಹು ಚೋಟಿ ಹೇ ಏಕ್ ಧರ್ಮ ಹೇ, ಸತ್ಯುಗ ಬಹಳ ಸಣ್ಣದಾದ ಜಗತ್ತಾಗಿದೆ, ಅಲ್ಲಿ ಒಂದೇ ಧರ್ಮ ಇರುತ್ತದೆ. ತುಂ ಬಚ್ಚುಂಕು ಇಸ್ ಪುರಾನಿ ದುನಿಯಾಸೆ ನಿಕಲ್ ಫಿರ್ ಹತ್ ಕಿ ದುನಿಯಾಮೆ ನಯಿ ದುನಿಯಾಮೆ ಆನಾ ಹೇ, ಈಗ ಮಕ್ಕಳಾದ ನೀವು ಈ ಹಳೆಯ ಜಗತ್ತಿನಿಂದ ದೂರಾಗಿ ಪುನಃ ಹದ್ದಿನ ಜಗತ್ತು ಅಂದರೆ ಹೊಸ ಜಗತ್ತಿಗೆ ಬರಬೇಕು. ಕ್ಯೂಂಕಿ ವಹಾ ಹೇ ಏಕ್ ಧರ್ಮ, ಏಕೆಂದರೆ ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ. ಅನೇಕ ಧರ್ಮ ಅನೇಕ ಮನುಷ್ಯ ಹೋನೆ ಸೆ ಬೇಹದ್ ಹೋ ಜಾತಿ ಹೇ, ಅನೇಕ ಧರ್ಮಗಳು ಅನೇಕ ಮನುಷ್ಯರು ಇದ್ದಾಗ ಜಗತ್ತು ಬೇಹದ್ದಿನ ಜಗತ್ತಾಗುತ್ತದೆ. ವಹಾ ತೋ ಹೇ ಏಕ್ ಧರ್ಮ ತೋಡೆ ಮನುಷ್ಯ, ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ, ಸ್ವಲ್ಪೇ ಜನ ಮನುಷ್ಯರಿರುತ್ತಾರೆ. ಏಕ್ ಧರ್ಮಕ್ಕೆ ಸ್ಥಾಪನಾ ಕೆಲಿಯೇ ಆನಾ ಪಡ್ತಾ ಹೇ, ಒಂದು ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ತುಂ ಬಚ್ಚೆ ಇಸ್ ಬೇಹದ್ಗೆ ನಾಟಕ್ಕೆ ರಾಸ್ಕೋ ಸಮಜ್ತೆ ಹೋ ಕಿ ಯಾ ಚಕ್ರ ಕೈಸೆ ಫಿರ್ತಾ ಹೇ, ಈಗ ಮಕ್ಕಳಾದ ನೀವು ಬೇಹದ್ದಿನ ನಾಟಕದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ. ಈ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಈ ಸಮಯ ಜೋ ಕುಚ್ ಪ್ರಾಕ್ಟಿಕಲ್ ಮೇ ಹೋತಾ ಹೇ ಉಸ್ಕಾ ಫಿರ್ ಭಕ್ತಿ ಮಾರ್ಗ ಮೇ ತ್ಯೂಹಾರ್ ಮನಾತೆ ಹೇ, ಈ ಸಮಯದಲ್ಲಿ ಏನೆಲ್ಲ ಪ್ರತ್ಯಕ್ಷದಲ್ಲಿ ನಡೆಯುತ್ತದೆಯೋ ಭಕ್ತಿ ಮಾರ್ಗದಲ್ಲಿ ಪುನಃ ಅದರ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ನಂಬರ್ ವಾರ್ ಕೌನ್ ಕೌನ್ ಸೇ ತ್ಯೂಹಾರ್ ಹೇ ಯಾಬಿ ತುಂ ಬಚ್ಚಿ ಜಾನ್ತೆ ಹೋ, ನಂಬರ್ ವಾರ್ ಆಗಿ ಯಾವ ಯಾವ ಹಬ್ಬಗಳಿದೆ ಅನ್ನುವುದೂ ಕೂಡ ಮಕ್ಕಳಾದ ನಿಮಗೆ ಗೊತ್ತಿದೆ. ಊಂಚ್ ತೆ ಊಂಚ್ ಭಗವಾನ್ ಶುಬಾಬಾ ಕಿ ಜಯಂತಿ ಕಹೆಂಗೆ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಶಿವತಂದೆಯ ಜಯಂತಿ ಎಂದು ಹೇಳುತ್ತಾರೆ. ಯಾ ಜಬ್ ಆಯೆ ತಫಿರ್ ಔರ್ ತ್ಯೂಹಾರ್ ಬನೆ, ಯಾವಾಗ ಶಿವತಂದೆ ಈ ಜಗತ್ತಿಗೆ ಬರುತ್ತಾರೋ ಆಗ ಅನ್ಯ ಹಬ್ಬಗಳ ರಚನೆ ಆಗುತ್ತದೆ. ಶುಭಾಬ ಪಹಲೆ ಪಹಲೆ ಆಕರ್ ಗೀತಾ ಸುನಾತೆ ಹೇ, ಅರ್ಥಾತ್ ಆದಿ ಮಧ್ಯ ಅಂತಕಾ ಜ್ಞಾನ ಸುನಾತೆ ಹೇ, ಶಿವತಂದೆ ಮೊಟ್ಟ ಮೊದಲು ಬಂದು ಗೀತಾ ಜ್ಞಾನವನ್ನು ತಿಳಿಸುತ್ತಾರೆ, ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಯೋಗ ಬಿ ಸಿಕ್ಕಾತೆ ಹೇ, ಪರಮಾತ್ಮ ತಂದೆ ಬಂದು ಯೋಗವನ್ನು ಕಲಿಸುತ್ತಾರೆ. ಸಾತ್ ಸಾತ್ ತುಮಕೋ ಪಡಾತೆ ಬಿ ಹೇ, ಜೊತೆ ಜೊತೆಗೆ ನಿಮಗೆ ಶಿಕ್ಷಣವನ್ನು ಕೂಡ ಓದಿಸುತ್ತಾರೆ. ತೋ ಪಹಲೆ ಪಹಲೆ ಬಾಪಾಯ ಶಿವ ಜಯಂತಿ ಹುಯಿ ಫಿರ್ ಕಹೆಂಗೆ ಗೀತಾ ಜಯಂತಿ, ಮೊಟ್ಟ ಮೊದಲು ಪರಮಾತ್ಮ ತಂದೆ ಬಂದರು, ಆಗ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಯಿತು, ನಂತರ ಗೀತಾ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಆತ್ಮ ಉಂಕು ಜ್ಞಾನ ಸುನಾತೆ ಹೇತು, ಗೀತಾ ಜಯಂತಿ ಹೋಗೈ, ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಜ್ಞಾನವನ್ನು ಹೇಳುತ್ತಾರೆ, ಆಗ ಗೀತಾ ಜಯಂತಿ ಆಚರಣೆ ಮಾಡಲಾಗುತ್ತದೆ. ತುಂ ಬಚ್ಚೆ ವಿಚಾರ್ಕರ್ ತ್ಯೂಹಾರಂಕು ನಂಬರ್ ವಾರ್ಲಿಕ್ಕು, ಮಕ್ಕಳಾದ ನೀವು ವಿಚಾರ ಮಾಡಿ ಹಬ್ಬಗಳ ಬಗ್ಗೆ ನಂಬರ್ ವಾರಾಗಿ ಬರೆಯಿರಿ. ಇನ್ ಬಾತೋಂಕೋ ಸಂಜೆಂಗೆ ಬಿ ಅಪ್ನೇ ಧರ್ಮಕ್ಕೆ, ಈ ಮಾತುಗಳನ್ನು ನಮ್ಮ ಧರ್ಮದ ಆತ್ಮರು ಮಾತ್ರ ತಿಳಿದುಕೊಳ್ಳುತ್ತಾರೆ. ಹರಿಯೇಕು ಅಪ್ನಾ ಧರ್ಮ ಪ್ಯಾರಾ ಲಗ್ತಾ ಹೇ, ಪ್ರತಿಯೊಬ್ಬರಿಗೂ ತಮ್ಮ ಧರ್ಮ ಪ್ರಿಯ ಎಂದು ಅನುಭವ ಆಗುತ್ತದೆ. ದೂಸ್ರೆ ಧರ್ಮ ವಾಲೋಂಕಿ ಬಾತ್ ಹಿ ನಯಿ ಹೇ, ಇಲ್ಲಿ ಅನ್ಯ ಧರ್ಮದವರ ಮಾತೇ ಇಲ್ಲ. ಬಲ್ ಕಿಸಿಕು ದೂಸ್ರಾ ಧರ್ಮ ಪ್ಯಾರಾ ಹೋಬಿ ಪರಂತು ಉಸ್ಮೇ ಆನಾಸಕ್ಕೆ, ಬಲೆ ಯಾರಿಗಾದರೂ ಅನ್ಯ ಧರ್ಮ ಇಷ್ಟ ಆಗಬಹುದು, ಆದರೆ ಅವರು ಅನ್ಯ ಧರ್ಮಕ್ಕೆ ಹೋಗಲು ಆಗುವುದಿಲ್ಲ. ಸ್ವರ್ಗ ಮೇ ಔರ್ ಧರ್ಮ ವಾಲೆ ತೋಡೆಹಿ ಆಸಕ್ತೆ ಹೇ, ಸ್ವರ್ಗಕ್ಕೆ ಅನ್ಯ ಧರ್ಮದವರು ಬರಲು ಸಾಧ್ಯ ಇಲ್ಲ. ಜಾಡ್ಮೆ ಬಿಲ್ಕುಲ್ ಸಾಫ್ ಹೇ, ವೃಕ್ಷದ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಸ್ಪಷ್ಟವಾಗಿದೆ. ಜೋ ಜೋ ಜಿಸ್ ಸಮಯ ಆತೆ ಹೇ ಫಿರ್ ಉಸ್ ಸಮಯ ಆಯಂಗೆ, ಯಾರ್ಯಾರು ಯಾವ ಸಮಯದಲ್ಲಿ ಬರುತ್ತಾರೋ ಪುನಃ ಅವರು ಕಲ್ಪದ ನಂತರ ಅದೇ ಸಮಯಕ್ಕೆ ಬರುತ್ತಾರೆ. ಪಹಲೆ ಬಾಪ್ ಆತೆ ಹೇ ವಹಿ ಆಕರ್ ರಾಜ್ಯೋಗ ಸಿಕ್ಲಾತೆ ಹೇ ತೋ ಕಹೆಂಗೆ ಶಿವ ಜಯಂತಿ ಸೋ ಫಿರ್ ಗೀತಾ ಜಯಂತಿ ಫಿರ್ ನಾರಾಯಣ್ ಜಯಂತಿ.
ಮೊಟ್ಟ ಮೊದಲು ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಆಗ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ನಂತರ ಗೀತಾ ಜಯಂತಿ, ನಂತರ ನಾರಾಯಣನ ಜಯಂತಿ. ವಾತೋ ಹೋ ಜಾತ ಸತ್ಯುಗ್, ಆಗ ಸತ್ಯುಗ ಬರುತ್ತದೆ. ಓ ಬಿ ಲಿಖನಾ ಪಡೆ ನಂಬರ್ ವಾರ್, ಯಾ ಜ್ಞಾನ್ ಕಿ ಬಾತೆ ಹೇ. ಸತ್ಯುಗ ತ್ರೇತಾಯುಗ ಹೇಗೆ ನಂಬರ್ ವಾರ್ ಆಗಿ ಬರುತ್ತದೆ ಅನ್ನುವುದನ್ನು ಬರೆಯಬೇಕು. ಇದೆಲ್ಲ ಜ್ಞಾನದ ಮಾತಾಗಿದೆ. ಶಿವ ಜಯಂತಿ ಕಬ್ ಹುಯಿ, ಯಾ ಬಿ ಪತಾ ನಹಿ, ಜ್ಞಾನ್ ಸುನಾಯ, ಜಿಸ್ಕೋ ಗೀತಾ ಕಹ ಜಾತಾ ಹೇ, ಫಿರ್ ವಿನಾಶ್ ಬಿ ಹೋತಾ ಹೇ. ಶಿವ ಜಯಂತಿಯನ್ನು ಯಾವಾಗಿನಿಂದ ಆಚರಣೆ ಮಾಡುತ್ತಾರೆ ಅನ್ನುವುದು ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿದರು, ಅದಕ್ಕೆ ಗೀತೆ ಎಂದು ಕರೆಯಲಾಗುತ್ತದೆ. ಪುನಃ ಈ ಜಗತ್ತಿನ ವಿನಾಶ ಆಗುತ್ತದೆ. ಜಗದಂಬಾ ಆದಿ ಜಯಂತಿಕ ಕೊಯಿ ಹಾಲಿಡೇ ನಯಿ, ಜಗದಂಬಾರವರ ಜಯಂತಿಗೆ ರಜಾದಿನವನ್ನು ನೀಡುವುದಿಲ್ಲ ಮನುಷ್ಯ. ಜಿಸ್ಕಿ ಬಿ ತಿಥಿ ತಾರೀಖ್ ಆದಿಕ್ ಬಿಲ್ಕುಲ್ ನಹಿ ಜಾನ್ತೆ ಹೇ, ಮನುಷ್ಯರಿಗೆ ಜಗದಂಬೆಯ ಜನ್ಮದಿನದ ತಿಥಿ ತಾರೀಖ್ ಕೂಡ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣ್ ರಾಮ್ ಸೀತಾಕೆ ರಾಜ್ಯ ಕೋಹಿ ನಹಿ ಜಾನ್ತೆ, ಲಕ್ಷ್ಮೀ ನಾರಾಯಣರ ರಾಜ್ಯದ ಬಗ್ಗೆ, ರಾಮ ಸೀತೆಯರ ರಾಜ್ಯದ ಬಗ್ಗೆ ಕೂಡ ಜನರಿಗೆ ಗೊತ್ತಿಲ್ಲ. ದೋ ಹಜಾರ್ ಪಾಂಚ್ ಸೋ ವರ್ಷ ಮೇ ಜೋ ಆಯೆ ಉನ್ಕೋ ಜಾನ್ತೆ ಹೇ, ಪರಂತು ಉನ್ಸೆ ಪೆಹಲೆ ಜೋ ಆದಿ ಸನಾತನ್ ದೇವಿ ದೇವತಾತೆ ಉನ್ಕೋ ಕಿತ್ನಾ ಸಮಯ ಹುವ ಕುಚ್ ನಹಿ ಜಾನ್ತೆ, 2500 ವರ್ಷಗಳ ಒಳಗಡೆ ಯಾರೆಲ್ಲ ಬಂದಿದ್ದಾರೆ ಅವರ ಬಗ್ಗೆ ಜನರಿಗೆ ಗೊತ್ತಿದೆ. ಆದರೆ ಅದಕ್ಕಿಂತ ಮೊದಲು ಏನು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ದೇವತೆಗಳು ಯಾವ ಸಮಯದಲ್ಲಿ ಇದ್ದರು, ಅಲ್ಲಿ ಏನಾಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ದೇವತೆಗಳು ಇದ್ದು ಹೋಗಿ ಎಷ್ಟು ಸಮಯ ಆಯಿತು ಅನ್ನುವುದು ಕೂಡ ಗೊತ್ತಿಲ್ಲ. 5000 ವರ್ಷಸೇ ಬಡಾ ಕಲ್ಪತೋ ಹೋ ನಾಸಕೆ, 5000 ವರ್ಷಕ್ಕಿಂತ ದೊಡ್ಡ ಕಲ್ಪ ಇರಲು ಸಾಧ್ಯ ಇಲ್ಲ. ಆದ ತರಫ್ತು ಡೇರ್ ಸಂಖ್ಯಾ ಆಗೈ ಬಾಕಿ ಆದಾಮೇ ಇನ್ಕಾ ರಾಜ್ಯ, 2500 ವರ್ಷ ಆಗಿರುವ ದ್ವಾಪರ ಯುಗ ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗುತ್ತದೆ. ಇನ್ನು ಅರ್ಧ ಸಮಯ ಅಂದರೆ ಸತ್ಯುಗ ತ್ರೇತಾಯುಗದಲ್ಲಿ ದೇವತೆಗಳ ರಾಜ್ಯ ಇರುತ್ತದೆ. ಫಿರ್ ಜಾಸ್ತಿ ವರ್ಷಂಕ ಕಲ್ಪ ಹೋಕೇಸೆ ಸಕ್ತ, ಇನ್ನು ಇದಕ್ಕಿಂತ ಹೆಚ್ಚು ವರ್ಷಗಳ ಕಲ್ಪ ಇರಲು ಹೇಗೆ ಸಾಧ್ಯ? 84 lakh ಜನಂಬಿ ನಹಿ ಹೋಸಕ್ತೆ, 84 lakh ಜನ್ಮ ಇರಲು ಸಾಧ್ಯ ಇಲ್ಲ. ಓ ಲೋಕ್ ಸಮಷ್ಟೆ ಕಲಿಯುಗಿ ಆಯು ಲಾಖೋ ವರ್ಷ ಹೇ, ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು. ಮನುಷ್ಯಂಕು ಅಂಧ್ಯಾರೆ ಮೇ ಡಾಲ್ ದಿಯಾ ಹೇ, ಮನುಷ್ಯರನ್ನು ಅಂಧಕಾರದಲ್ಲಿ ತಳ್ಳಿದ್ದಾರೆ. ಕಹ ಸಾರಾ ಡ್ರಾಮಾ 5000 ವರ್ಷಕ, ಕಹಾ ಫಿರ್ ಕಲಿಯುಗ್ ಕೇಳಿಯೇ ಕಹತೆ ಹೇಗೆ ಅಭಿ 40000 ವರ್ಷ ಶೇಷ ಹೇ. 5000 ವರ್ಷದ ನಾಟಕೆಯಲ್ಲಿ ಕೇವಲ ಕಲಿಯುಗವೇ ಇನ್ನು 40000 ವರ್ಷ ಇರುತ್ತದೆ ಎಂದು ಹೇಳುವ ಮಾತಲ್ಲಿ ಜಬ್ ಲಡಾಯಿ ಲಗ್ತಿ ಹೇ ತೋ ಸಮಜತೆ ಹೇ ಭಗವಾನ್ ಕೋ ಆನಾ ಚಾಹಿಯೇ, ಲೇಕಿನ್ ಭಗವಾನ್ ಕೋ ತೋ ಆನಾ ಚಾಹಿಯೇ ಸಂಗಮ್ ಪರ್, ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ಭಗವಂತ ಬರಬೇಕು ಎಂದು ವಿಚಾರ ಮಾಡುತ್ತಾರೆ. ಆದರೆ ಭಗವಂತ ತಂದೆ ಬರುವುದೇ ಸಂಗಮ ಯುಗದಲ್ಲಿ. ಮಹಾಭಾರತ್ ಲಡಾಯಿತು ಲಗ್ನೀ ಹೇ, ಮಹಾಭಾರತ ಯುದ್ಧ ಅಂತೂ ಪ್ರಾರಂಭ ಆಗಲೇಬೇಕು. ಸಂಗಮ್ ಪರ್ ಮಹಾಭಾರತ ಯುದ್ಧ ಸಂಗಮ ಯುಗದಲ್ಲೇ ನಡೆಯುತ್ತದೆ. ಬಾಪ್ ಕಹತ್ತೆ ಮೇ ಬಿ ಕಲ್ಪ ಕಲ್ಪ ಸಂಗಮ್ ಯುಗ್ ಪರ್ ಆತಾ, ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತೇನೆ. ಬಾಪ್ ಆಯಂಗೆ ನಯಿ ದುನಿಯಾ ಕಿ ಸ್ಥಾಪನಾ ಪುರಾಣಿ ದುನಿಯಾ ಕಾ ವಿನಾಶ ಕರಾನೆ, ಪರಮಾತ್ಮ ತಂದೆ ಬಂದಿರುವುದೇ ಹೊಸ ಜಗತ್ತಿನ ಸ್ಥಾಪನೆ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಲು. ನಯಿ ದುನಿಯಾ ಕಿ ಸ್ಥಾಪನಾ ಹೋಗಿತ್ತು ಪುರಾಣಿ ದುನಿಯಾ ಕಾ ವಿನಾಶ ಜರೂರ್ ಹೋಗ, ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಅಂದ ಮೇಲೆ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ. ಇಸ್ಕೇಲಿಯೇ ಯಾ ಲಡಾಯಿ, ಅದಕ್ಕೋಸ್ಕರ ಈ ಯುದ್ಧ ನಡೆಯುತ್ತದೆ. ಇಸ್ಮೇ ಶಂಕರ್ ಕೆ ಪ್ರೇರಣಾ ಆದಿ ಕಿ ತೋ ಕೋಯಿ ಬಾತ್ ನಹಿ, ಇದರಲ್ಲಿ ಶಂಕರನ ಪ್ರೇರಣೆಯ ಮಾತೇ ಇಲ್ಲ. ಅಂಡರ್ಸ್ಟುಡ್ ಪುರಾಣಿ ದುನಿಯಾ ಕಲಾಸ್ ಹೋ ಜಾಯಿಗೆ, ಹಳೆಯ ಜಗತ್ತು ಸಮಾಪ್ತಿ ಆಗುತ್ತದೆ ಅನ್ನುವುದು ಸತ್ಯ ಆಗಿದೆ. ಮಕಾನ್ ಆದಿತ್ತು ಅರ್ಥ್ವಿಕ್ ಮೇ ಸಬ್ ಕಲಾಸ್ ಹೋ ಜಾಯಂಗೆ, ಈ ಜಗತ್ತಿನಲ್ಲಿರುವ ಎಲ್ಲಾ ಮನೆಗಳು ಭೂಕಂಪದಲ್ಲಿ ಸಮಾಪ್ತಿ ಆಗುತ್ತದೆ. ಕ್ಯೂಂಕಿ ನಯಿ ದುನಿಯಾ ಚಾಹಿ, ಏಕೆಂದರೆ ಈಗ ಹೊಸ ಜಗತ್ತು ಸ್ಥಾಪನೆ �ಆಗಬೇಕು. ನಯಿ ದುನಿಯಾ ತೀಸರು, ಹೊಸ ಜಗತ್ತು ಅವಶ್ಯವಾಗಿ ಇತ್ತು. ದೆಹಲಿ ಪರಿಶಾಂತಿ ಜಮುನಾ ಕಾ ಕಂಟಾತ, ದೆಹಲಿ ಸ್ವರ್ಗ ಆಗಿತ್ತು. ಯಮುನಾ ನದಿಯ ದಡದಲ್ಲಿ ದೇವತೆಗಳ ರಾಜ್ಯ ಇತ್ತು. ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ ಚಿತ್ರಭೀ ಹೇ, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಆದ್ದರಿಂದ ಲಕ್ಷ್ಮೀ ನಾರಾಯಣರ ಚಿತ್ರ ಕೂಡ ಇದೆ. ಲಕ್ಷ್ಮೀ ನಾರಾಯಣ ಕು ಸ್ವರ್ಗ ಕಾಹಿ ಕಹೆಂಗೆ, ಲಕ್ಷ್ಮೀ ನಾರಾಯಣರು ಸ್ವರ್ಗದ ನಿವಾಸಿಗಳು ಎಂದು ಹೇಳುತ್ತಾರೆ. ತುಮ್ ಬಚ್ಚೋನೆ ಸಾಕ್ಷಾತ್ಕಾರ ಬಿ ಕಿಯಾ ಹೇಗೆ, ಕೇಸೆ ಸ್ವಯಂವರ್ ಹೋತಾ ಹೇ, ಈಗ ಮಕ್ಕಳಾದ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ, ಸ್ವರ್ಗದಲ್ಲಿ ಹೇಗೆ ದೇವತೆಗಳ ಸ್ವಯಂವರ ನಡೆಯುತ್ತದೆ ಎಂದು. ಯಾ ಸಬ್ ಪಾಯಿಂಟ್ಸ್ ಬಾಬಾ ರಿವೈಸ್ ಕರಾತೆ ಹೇ, ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ರಿವೈಸ್ ಮಾಡಿಸುತ್ತಾರೆ. ಅಚ್ಚ
ಪಾಯಿಂಟ್ಸ್ ಯಾದ ನಹಿ ಪಡ್ತಿ ಹೇತು ಬಾಬಾಕೋ ಯಾದ ಕರು ಒಳ್ಳೆಯದು. ಈ ಎಲ್ಲಾ ಪಾಯಿಂಟ್ ಅನ್ನು ನಿಮಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ ಅಂದರೆ ತಂದೆಯನ್ನು ನೆನಪು ಮಾಡಿ. ಬಾಪ್ ಭೂಲ್ ಜಾತಾ ಹೇತು ಟೀಚರ್ ಕೋ ಯಾದ ಕರು. ತಂದೆಯ ನೆನಪು ಮರೆತು ಹೋದರೆ ಟೀಚರ್ ಅನ್ನು ನೆನಪು ಮಾಡಿ. ಟೀಚರ್ ಜೋ ಸಿಕ್ಲಾತೆ ವಾಬಿ ಜರೂರ್ ಯಾದ ಆಯೇಗ. ಟೀಚರ್ ಅನ್ನು ನೆನಪು ಮಾಡಿದಾಗ ಟೀಚರ್ ಏನನ್ನು ಕಲಿಸುತ್ತಾರೋ ಅದರ ನೆನಪು ಬರುತ್ತದೆ. ಟೀಚರ್ ಬಿ ಯಾದ ರಹೇಗ, ಆಗ ಟೀಚರ್ನ ನೆನಪು ಕೂಡ ಇರುತ್ತದೆ. ನಾಲೆಜ್ ಬಿ ಯಾದ ರಹೇಗ, ಆಗ ಜ್ಞಾನದ ನೆನಪು ಕೂಡ ಇರುತ್ತದೆ. ಉದ್ದೇಶ ಬಿ ಬುದ್ಧಿ ಮೇ, ನಮ್ಮ ಉದ್ದೇಶ ಕೂಡ ನಮ್ಮ ಬುದ್ಧಿಯಲ್ಲಿ ಇದೆ. ಯಾದ ರಕ್ನಾಹಿ ಪಡೆ, ನಾವೀಗ ನಮ್ಮ ಉದ್ದೇಶವನ್ನು ಅವಶ್ಯವಾಗಿ ನೆನಪಿಟ್ಟುಕೊಳ್ಳಬೇಕು. ಕ್ಯೂಂಕಿ ತುಮಾರಿ ಸ್ಟೂಡೆಂಟ್ ಲೈಫ್ ಹೇನ, ಏಕೆಂದರೆ ನಿಮ್ಮ ಜೀವನ ವಿದ್ಯಾರ್ಥಿ ಜೀವನ ಆಗಿದೆ. ಯಾಬಿ ಜಾನ್ತೆ ಹೋ ಜೋ ಹಮ್ಕೋ ಪಡಾತೆ ವಾ ಹಮಾರಾ ಬಾಪಿ ಹೇ. ಲೌಕಿಕ್ ಬಾಪ್ ಕೋಯಿ ಗುಮ್ ನಹಿ ಹೋ ಜಾತ. ಈಗ ನಮಗೆ ಗೊತ್ತಿದೆ ಯಾರು ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ, ಅವರು ನಮಗೆ ತಂದೆ ಆಗಿದ್ದಾರೆ. ಪರಮಾತ್ಮ ನಮಗೆ ತಂದೆ ಅಂದರೆ ನಮ್ಮ ಲೌಕಿಕ ತಂದೆಯೇನು ಮಾಯ ಆಗಿ ಹೋಗುವುದಿಲ್ಲ. ಲೌಕಿಕ್ ಪಾರಲೌಕಿಕ್ ಔರ್ ಫಿರ್ ಯಾ ಹೇ ಅಲೌಕಿಕ್, ಲೌಕಿಕ ತಂದೆ ಪಾರಲೌಕಿಕ ತಂದೆ ಎಂದು ಕರೆಯುತ್ತಾರೆ. ಶರೀರಕ್ಕೆ ಜನ್ಮ ನೀಡಿರುವವರು ಲೌಕಿಕ ತಂದೆ ಆದರೆ ಪರಮಾತ್ಮ ತಂದೆ ಪಾರಲೌಕಿಕ ತಂದೆ ಆಗಿದ್ದಾರೆ. ಅಲೌಕಿಕ ತಂದೆ ಅಂದರೆ ಬ್ರಹ್ಮ ತಂದೆ ಆಗಿದ್ದಾರೆ. ಇನ್ಕೋ ಕೋಯಿ ಯಾದ ನಹಿ ಕರ್ತೆ, ಅಲೌಕಿಕ ತಂದೆ ಆಗಿರುವ ಬ್ರಹ್ಮ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ. ಲೌಕಿಕ್ ಬಾಪ್ ಸೇತು ವರ್ಸಾ ಮಿಲ್ತಾ ಹೇ, ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ. ಅಂತ ತಕ್ ಯಾದ ರಹತ್ತಿ ಹೇ, ಲೌಕಿಕ ತಂದೆಯ ನೆನಪು ಅಂತ್ಯದವರೆಗೂ ಇರುತ್ತದೆ. ಶರೀರ್ ಚೋಡಾ ಫಿರ್ ದೂಸ್ರಾ ಬಾಪ್ ಮಿಲ್ತಾ ಹೇ, ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಇನ್ನೊಬ್ಬ ತಂದೆ ಸಿಗುತ್ತಾರೆ. ಜನಂ ಬೈ ಜನಂ ಲೌಕಿಕ್ ಬಾಪ್ ಮಿಲ್ತೆ ಹೇ, ಪ್ರತಿ ಜನ್ಮದಲ್ಲೂ ನಮಗೆ ಲೌಕಿಕ ತಂದೆ ಇರುತ್ತಾರೆ. ಪಾರಲೌಕಿಕ್ ಬಾಪ್ ಕೋಬಿ ದುಃಖ್ ವಾ ಸುಖ್ ಮೇ ಯಾದ್ ಕರ್ತೆ ಹೇ, ಪಾರಲೌಕಿಕ ತಂದೆಯನ್ನು ಎಲ್ಲರೂ ಸುಖ ದುಃಖದ ಸಮಯದಲ್ಲಿ ನೆನಪು ಮಾಡುತ್ತಾರೆ. ಬಚ್ಚಾ ಮಿಲಾ ತೋ ಕಹೆಂಗೆ, ಈಶ್ವರನೇ ಬಚ್ಚಾ ದಿಯ. ಮನೆಯಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಂಡರೆ ಹೇಳುತ್ತಾರೆ ಈಶ್ವರ ನಮಗೆ ಮಕ್ಕಳನ್ನು ನೀಡಿದರು ಎಂದು. ಬಾಕಿ ಪ್ರಜಾಪಿತ ಬ್ರಹ್ಮಕ್ಕು ಕ್ಯೂ ಯಾದ್ ಕರೆಂಗೆ, ಇನ್ಸೆ ಕುಚ್ ಮಿಲ್ತಾ ತೋಡೆಯೇ ಹೇ. ಪ್ರಜಾಪಿತ ಬ್ರಹ್ಮನನ್ನು ಏಕೆ ನೆನಪು ಮಾಡುತ್ತಾರೆ, ಏಕೆಂದರೆ ಬ್ರಹ್ಮ ತಂದೆಯಿಂದ ಏನು ಸಿಗುವುದಿಲ್ಲ. ಇನ್ಕೋ ಅಲೌಕಿಕ್ ಕಹ ಜಾತಾ ಹೇ, ಬ್ರಹ್ಮ ತಂದೆಗೆ ಅಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ. ತುಮ್ ಜಾನ್ತೆ ಹಮ್ ಬ್ರಹ್ಮ ದ್ವಾರ ಶುಭಾಬಾ ಸೇ ವರ್ಸಾ ಲೇರಯೇ, ನಿಮಗೆ ಗೊತ್ತಿದೆ ನಾವು ಬ್ರಹ್ಮನ ಮೂಲಕ ಶಿವತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಜೈಸೆ ಹಮ್ ಪಡ್ತೆ ಯಾ ರತ್ ಬಿ ನಿಮಿತ್ತ ಬನಾ ಹುವಾ ಹೇ, ಹೇಗೆ ನಾವು ಶಿಕ್ಷಣವನ್ನು ಓದುತ್ತೇವೆ ಅದೇ ರೀತಿ ಈ ಬ್ರಹ್ಮ ತಂದೆಯ ರಥ ಕೂಡ ಶಿಕ್ಷಣವನ್ನು ಓದಲು ನಿಮಿತ್ತ ಆಗಿದೆ. ಬಹು ಜನ್ಮೋಕೆ ಅಂತಮೆ ಇನ್ಕಾ ಶರೀರ ಹಿ ರಥ್ ಬನಾ ಹೇ, ಬಹಳ ಜನ್ಮಗಳ ಅಂತ್ಯದಲ್ಲಿ ಈ ಬ್ರಹ್ಮನ ತನುವೆ ಶಿವತಂದೆಗೆ ರಥ ಆಗಿದೆ. ರತ್ಕಾ ನಾಮ್ ತೋ ರಕ್ನಾ ಪಡ್ತಾ ಹೇನ, ರಥಕ್ಕೆ ಹೆಸರನ್ನಂತೂ ಇಡಬೇಕು ತಾನೆ. ಯಾ ಹೇ ಬೇಹತ್ ಕಾ ಸನ್ಯಾಸ್, ಇದು ಬೇಹದ್ದಿನ ಸನ್ಯಾಸ ಆಗಿದೆ. ರಥ್ ಕಾಯಂ ಹಿ ರಹತಾ ಹೇ, ಬಾಕಿ ಕಾ ಟಿಕಾನಾ ನಯಿ ಹೇ, ಈ ರಥ ಕಾಯಮಾಗಿ ಇರುತ್ತದೆ. ಅಂದರೆ ಬ್ರಹ್ಮ ತಂದೆ ಈ ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಇರುತ್ತಾರೆ. ಬಾಕಿ ಕಾ ಟಿಕಾನ ನಯಿ ಹೇ, ಉಳಿದವರ ಬಗ್ಗೆ ಗ್ಯಾರಂಟಿ ಇಲ್ಲ. ಚಲ್ತೆ ಚಲ್ತೆ ಫಿರ್ ಬಾಗಂತಿ ಹೋ ಜಾತೆ ಹೇ, ಕೆಲವರು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಯಾ ರಥೋ ಮುಕ್ರರ್ ಹೇ ಡ್ರಾಮಾ ಅನುಸಾರ, ಇನ್ಕೋ ಕಹ ಜಾತಾ ಹೇ ಭಾಗ್ಯಶಾಲಿ ರಥ್, ಈ ಬ್ರಹ್ಮ ತಂದೆಯ ರಥ ನಾಟಕದ ಅನುಸಾರ ಫಿಕ್ಸ್ ಆಗಿರುವ ರಥ ಆಗಿದೆ. ಈ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ತುಮ್ ಸಬ್ಕು ಭಾಗ್ಯಶಾಲಿ ರಥ್ ನಹಿ ಕಹೆಂಗೆ, ನಿಮ್ಮೆಲ್ಲರ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯುವುದಿಲ್ಲ. ಭಾಗ್ಯಶಾಲಿ ರಥ್ ಏಕ್ ಮಾನಾ ಜಾತಾ ಹೇ, ಭಾಗ್ಯಶಾಲಿ ರಥ ಎಂದು ಕೇವಲ ಬ್ರಹ್ಮನ ತನುವಿಗೆ ಕರೆಯಲಾಗುತ್ತದೆ. ಜಿಸ್ಮೆ ಬಾಪ್ ಆಕರ್ ಜ್ಞಾನ್ ದೇತೆ, ಈ ಬ್ರಹ್ಮನ ತನುವಿನಲ್ಲಿ ಬಂದು ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ. ಸ್ಥಾಪನಾಕಾ ಕಾರ್ಯಕರಾತೆ ಹೇ, ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ. ತುಂ ಭಾಗ್ಯಶಾಲಿ ರತ್ನ ಹಿ ಟಹರೆ, ಬ್ರಹ್ಮನ ರಥದಂತೆ ನಿಮ್ಮ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯುವುದಿಲ್ಲ. ತುಮಾರಿ ಆತ್ಮ ಇಸ್ ರಥ್ ಮೇ ಬೈಟ್ ಪಡ್ತಿ ಹೇ, ನಿಮ್ಮ ಆತ್ಮ ನಿಮ್ಮ ಶರೀರ ಅನ್ನುವ ರಥದಲ್ಲಿ ಕುಳಿತು ಶಿಕ್ಷಣವನ್ನು ಓದುತ್ತದೆ. ಆತ್ಮ ಪವಿತ್ರ ಬನ್ ಜಾತಿ ಹೇ, ಇಸಿಲಿಯೇ ಬಲಿಹಾರಿ ಇಸ್ ತನ್ಕಿ ಹೇ ಜೋ ಇನ್ಮೇ ಬೈಟ್ ಪಡಾತೆ ಹೇ, ಆತ್ಮ ಪವಿತ್ರ ಆಗುತ್ತದೆ ಆದ್ದರಿಂದ ಈ ತನುವಿಗೂ ಕೂಡ ಬಲಿಹಾರಿ ಆಗಬೇಕು. ಏಕೆಂದರೆ ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವತಂದೆ ಕುಳಿತು ಓದಿಸುತ್ತಾರೆ. ಆದ್ದರಿಂದ ಬ್ರಹ್ಮ ತಂದೆಯ ತನುವಿಗೂ ಬಲಿಹಾರಿ ಆಗುತ್ತೇವೆ. ಯಾ ಅಂತಿಮ್ ಜನ ಬಹುತ್ ವ್ಯಾಲ್ಯೂಬಲ್ ಹೇ ಫಿರ್ ಶರೀರ್ ಬದಲ್ ಹಮ್ ದೇವತಾ ಬಂಚಾಯಿಂಗೆ, ನಮ್ಮ ಈ ಅಂತಿಮ ಜನ್ಮ ಬಹಳಷ್ಟು ಬೆಲೆ ಬಾಳುವ ಜನ್ಮ ಆಗಿದೆ. ನಂತರ ನಾವು ಈ ಶರೀರವನ್ನು ಚೇಂಜ್ ಮಾಡಿ ದೇವತೆಗಳಾಗುತ್ತೇವೆ. ಇಸ್ ಪುರಾಣೇ ಶರೀರ್ ದ್ವಾರಾಹಿ ಹಮ್ ಶಿಕ್ಷಾ ಪಾತೆ ಹೇ, ಈ ಹಳೆಯ ಶರೀರದ ಮೂಲಕವೇ ನಾವು ಶಿಕ್ಷಣವನ್ನು ಕಲಿಯುತ್ತೇವೆ. ಶುಭಾಬಾಕೆ ಬಂತೆ ಹೋ, ಈ ಹಳೆಯ ಶರೀರದಲ್ಲೇ ನಾವು ಶಿವತಂದೆಗೆ ಮಕ್ಕಳಾಗುತ್ತೇವೆ. ತುಮ್ ಜಾನ್ತೆ ಹೋ ಹಮಾರಿ ಪಹಲಿ ಜೀವನ್,
ವರ್ತನಾಟ್ಯ ಪೆನೀತಿ ನಿಮಗೆ ಗೊತ್ತಿದೆ. ನಮ್ಮ ಮೊದಲ ಜೀವನ, ಹಳೆಯ ಜೀವನ, ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಜೀವನ ಆಗಿತ್ತು. ಆ ಪೌಂಡ್ ಬಂದ್ರೆ ಈಗ ನಮ್ಮ ಜೀವನ ಬೆಲೆ ಬಾಳುವ ಜೀವನ ಆಗುತ್ತಾ ಇದೆ. ಜಿತ್ನಾ ಪಡೆಂಗೆ ಉತ್ನಾ ಊಂಚ್ ಪತ್ ಪಾಯಂಗೆ. ಎಷ್ಟು ಹೆಚ್ಚು ಶಿಕ್ಷಣವನ್ನು ನಾವು ಕಲಿಯುತ್ತೇವೆ ಅಷ್ಟು ಶ್ರೇಷ್ಠ ಪದವಿ ನಮಗೆ ಸಿಗುತ್ತದೆ. ಬಾಪ್ನೇ ಸಂಜಾಯ ಹೇ, ಯಾತ್ ಕಿ ಯಾತ್ರಾ ಹೇ ಮುಖ್ಯ. ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ, ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ. ಇನ್ಕೋ ಹಿ ಭಾರತ್ ಕಾ ಪ್ರಾಚೀನ ಯೋಗ ಕೆಹತ್ತೆ ಹೇ. ಈ ಯೋಗಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಕರೆಯುತ್ತೇವೆ. ಜಿಸ್ಸೆ ತುಮ್ ಪತಿತ್ ಸೆ ಪಾವನ್ ಬಂತೆ ಹೋ. ಈ ಯೋಗದಿಂದ ನೀವು ಪತಿತರಿಂದ ಪಾವನ ಆಗುತ್ತೀರಾ. ಸ್ವರ್ಗವಾಸಿ ತೋ ಸಬ್ ಬಂತೆ ಹೇ ಫಿರ್ ಹೇ ಪಡಾಯಿ ಪರ್ ಮದಾರ್. ಎಲ್ಲರೂ ಸ್ವರ್ಗದ ನಿವಾಸಿಗಳಾಗುತ್ತಾರೆ, ಆದರೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ತುಮ್ ಬೇಹದ್ ಕೆ ಸ್ಕೂಲ್ ಮೇ ಬೈಟೆ ಹೋ. ನೀವೀಗ ಬೇಹದ್ದಿನ ಶಾಲೆಯಲ್ಲಿ ಕುಳಿತಿದ್ದೀರಾ. ತುಮ್ ಹಿ ಫಿರ್ ದೇವತಾ ಬನೆಂಗೆ, ಪುನಃ ನೀವೇ ದೇವತೆ ಆಗುತ್ತೀರಾ. ತುಮ್ ಸಮಸ್ಸಕ್ತೆ ಹೋ ಊಂಚ್ ಪದ್ ಕೌನ್ ಪಾ ಸಕ್ತೆ ಹೇ. ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ನೀವು ತಿಳಿದುಕೊಂಡಿದ್ದೀರಾ. ಉನ್ಕಿ ಕ್ವಾಲಿಫಿಕೇಶನ್ ಕ್ಯಾ ಹೋನಿ ಚಾಹಿಯೆ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವವರ ಕ್ವಾಲಿಫಿಕೇಶನ್ ಏನಾಗಿರಬೇಕು. ಪಹಲೆ ಹಮಾರೆ ಮೇ ಬಿ ಕ್ವಾಲಿಫಿಕೇಶನ್ ನಹಿತಿ. ಮೊದಲು ನಮ್ಮಲ್ಲೂ ಕೂಡ ದೇವತೆ ಆಗುವ ಕ್ವಾಲಿಫಿಕೇಶನ್ ಇರಲಿಲ್ಲ. ಅಸುರಿ ಮತ್ ಪರ್ತೆ, ನಾವು ಅಸುರಿ ಮತದಂತೆ ನಡೆಯುತ್ತಿದ್ದೆವು. ಅಬ್ ಈಶ್ವರ್ಯ ಮತ್ ಮಿಲ್ತಿ ಹೇ. ಈಗ ನಮಗೆ ಈಶ್ವರ್ಯ ಮತ ಸಿಕ್ಕಿದೆ. ಅಸುರಿ ಮತ್ ಸೆ ಹಮ್ ಉತ್ತರ್ತಿ ಕಲಾಮೆ ಜಾತೆ. ಅಸುರಿ ಮತದಂತೆ ನಡೆಯುವುದರಿಂದ ನಾವು ಇಳಿಯುವ ಕಲೆಗೆ ಹೋಗುತ್ತೇವೆ. ಈಶ್ವರ್ಯ ಮತ್ ಚಡ್ತಿ ಕಲಾಮೆ ಜಾತೆ. ಈಶ್ವರನ ಮತದಂತೆ ನಡೆಯುವುದರಿಂದ ನಾವು ಏರುವ ಕಲೆಗೆ ಹೋಗುತ್ತೇವೆ. ಈಶ್ವರ್ ಮತ್ ದೇನೆ ವಾಲ ಏಕ್, ಅಸುರಿ ಮತ್ ದೇನೆ ವಾಲೆ ಅನೇಕ್. ಮತವನ್ನು ನೀಡುವಂತಹ ಈಶ್ವರ ಒಬ್ಬರೇ ಇದ್ದಾರೆ, ಅಸುರಿ ಮತವನ್ನು ನೀಡುವಂತವರು ಅನೇಕರಿದ್ದಾರೆ. ಮಾ ಬಾಪ್ ಬಾಯಿ ಬಹನ್ ಟೀಚರ್ ಗುರು. ಕಿತ್ನೋಂಕಿ ಮತ್ ಮಿಲ್ತಿ ಹೇ, ತಂದೆ ತಾಯಿ ಶಿಕ್ಷಕ ಗುರು. ಈ ರೀತಿ ಅನೇಕರ ಮತ ಸಿಗುತ್ತದೆ, ಸೋದರ ಸೋದರಿಯರ ಮತ ಸಿಗುತ್ತದೆ. ಅಭಿ ತುಮ್ಕು ಏಕ ಹಿ ಮತ್ ಮಿಲ್ತಿ ಹೇ ಜೋ ಇಕ್ಕಿಸ್ ಜನಂ ಕಾಮ್ ಆತಿ ಹೇ. ಈಗ ನಿಮಗೆ ಕೇವಲ ಒಬ್ಬ ಪರಮಾತ್ಮ ತಂದೆಯ ಮತ ಸಿಗುತ್ತದೆ. ಇದು 21 ಜನ್ಮದವರೆಗೂ ಕೆಲಸಕ್ಕೆ ಬರುತ್ತದೆ. ತೊ ಐಸೆ ಶ್ರೀಮತ್ ಪರ್ ಚಲನಾ ಚಾಹಿಯನ. ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಜಿತ್ನಾ ಚಲೆಂಗೆ ಉತ್ನಾ ಶ್ರೇಷ್ಠ ಪದ್ ಪಾಯಂಗೆ. ಎಷ್ಟು ಹೆಚ್ಚು ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಕಂ ಚಲೆಂಗೆ ತೋ ಕಂ ಪದ್, ಪರಮಾತ್ಮ ತಂದೆಯ ಶ್ರೀಮತದಂತೆ ಕಡಿಮೆ ನಡೆದರೆ ಕಡಿಮೆ ಪದವಿ. ಶ್ರೀಮತ್ ಹೈಹಿ ಭಗವಾನ್ ಕಿ, ಶ್ರೀಮತ ಇರುವುದೇ ಪರಮಾತ್ಮ ತಂದೆಯದ್ದು. ಊಂಚ್ ತೇ ಊಂಚ್ ಭಗವಾನ್ ಹಿ ಹೇ. ಜಿಸ್ನೆ ಕೃಷ್ಣಕ್ಕೂ ಊಂಚ್ ತೇ ಊಂಚ್ ಬನಾಯ ಫಿರ್ ನೀಚ್ ತೇ ನೀಚ್ ರಾವಣ್ಣೆ ಬನಾಯ. ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಭಗವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಕೃಷ್ಣನನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಾಡಿದ್ದಾರೆ. ನಂತರ ರಾವಣ ಕನಿಷ್ಠರನ್ನಾಗಿ ಮಾಡುತ್ತಾರೆ. ಬಾಪ್ ಗೋರಾ ಬನಾತೆ ಫಿರ್ ರಾವಣ ಸಾವ್ರಾ ಬನಾತೆ. ಪರಮಾತ್ಮ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ. ರಾವಣ ಕಪ್ಪು ಆತ್ಮರನ್ನಾಗಿ ಮಾಡುತ್ತಾರೆ. ಬಾಪ್ ವರ್ಸಾ ದೇತೆ ಹೇ, ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ. ಮಾತು ಹೈಹಿ ವೈಸ್ಲೆಸ್, ಸತ್ಯುಗದ ದೇವತೆಗಳು ನಿರ್ವಿಕಾರಿ ಆಗಿದ್ದಾರೆ. ದೇವತಾಂ ಕಿ ಮಹಿಮಾ ಗಾತೆ ಹೇ, ಸರ್ವಗುಣ ಸಂಪನ್, ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಸನ್ಯಾಸಿಯೊಂಕು ಸಂಪೂರ್ಣ ನಿರ್ವಿಕಾರಿ ನಹಿ ಕಹೆಂಗೆ, ಸನ್ಯಾಸಿಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯುವುದಿಲ್ಲ. ಸತ್ಯುಗ್ ಮೇ ಆತ್ಮ ಔರ್ ಶರೀರ್ ದೋನೋ ಪವಿತ್ರ ಹೋತೆ. ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ. ದೇವತಾಂಕು ಸಬ್ ಜಾನ್ತೆ ಹೇ, ದೇವತೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಓ ಸಂಪೂರ್ಣ ನಿರ್ವಿಕಾರಿ ಹೋನೇಕೆ ಕಾರಣ, ಸಂಪೂರ್ಣ ವಿಶ್ವಕ್ಕೆ ಮಾಲಿಕ್ ಬಂತೆ ಹೇ. ಅಭಿ ನಯಿ ಫಿರ್ ತುಮ್ ಬಂತೆ ಹೋ, ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಆಗಿರುವ ಕಾರಣ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ಈಗ ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಇಲ್ಲ, ಈಗ ಪುನಃ ನೀವು ನಿರ್ವಿಕಾರಿ ಆಗುತ್ತಿದ್ದೀರಾ. ಬಾಪ್ಪಿ ಸಂಗಮ ಯುಗ್ಪರ್ ಹಿ ಆತೆ ಹೇ, ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಬ್ರಹ್ಮಾಕೆ ದ್ವಾರ ಬ್ರಾಹ್ಮಣ್, ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ. ಬ್ರಹ್ಮಾಕೆ ಬಚ್ಚೆ ತೋ ತುಮ್ ಸಬ್ ಟಹರೆ, ನೀವೆಲ್ಲರೂ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ವಾಹೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ. ಬೋಲು ಪ್ರಜಾಪಿತ ಬ್ರಹ್ಮಾಕ ನಾಮ್ನಹಿ ಸುನಾಹೆ, ನೀವು ಹೇಳಬೇಕು. ಪ್ರಜಾಪಿತ ಬ್ರಹ್ಮನ ಹೆಸರನ್ನು ನೀವು ಕೇಳಿಲ್ಲ ಏನು. ಪರಂಪಿತ ಪರಮಾತ್ಮ ಬ್ರಹ್ಮ ದ್ವಾರ ಹಿ ಸೃಷ್ಟಿ ರಚತೆ ಹೆನ, ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ತಾನೆ. ಬ್ರಾಹ್ಮಣ ಕುಲ ಹೇ, ಬ್ರಹ್ಮ ರಚನೆ ಮಾಡುವ ಕುಲ, ಬ್ರಾಹ್ಮಣ ಕುಲ ಆಗಿದೆ. ಬ್ರಹ್ಮ ಮುಖವಂಶಾವಳಿ ಬಾಯಿ ಬೆಹನ್ ಹೋಗಯೆ, ಬ್ರಹ್ಮನ ಮುಖವಂಶಾವಳಿಗಳು ಸೋದರ ಸೋದರಿಯರಾಗಿದ್ದೀರಾ. ಯಾ ರಾಜಾರಾಣಿ ಕಿ ಬಾತ್ ನಹಿ, ಇಲ್ಲಿ ರಾಜಾರಾಣಿಯ ಮಾತಿಲ್ಲ. ಯಾ ಬ್ರಾಹ್ಮಣ ಕುಲ್ತು ಸಂಗಮ ಯುಕ್ತ ತೋಡಾ ಸಮಯ ಚಲ್ತಾ ಹೇ,
ಈ ಬ್ರಾಹ್ಮಣ ಕುಲ ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ಮಾತ್ರ ನಡೆಯುತ್ತದೆ. ರಾಜಾಯಿ ನಾ ಪಾಂಡವೊಂಕಿ ನಾ ಕೌರವೊಂಕಿ, ಪಾಂಡವರ ರಾಜ್ಯವೂ ಇರುವುದಿಲ್ಲ, ಕೌರವರ ರಾಜ್ಯ ಕೂಡ ಇರುವುದಿಲ್ಲ. ಅಚ್ಚ, ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, 21 ಜನ ಶ್ರೇಷ್ಠ ಪದ ಕಾ ಅಧಿಕಾರಿ ಬನ್ನೆ ಕೆಲಿ. ಸಬ್ ಅಸುರಿ ಮತೋಂ ಕೋ ಚೋರ್, ಏಕ್ ಈಶ್ವರಿಯ ಮತ್ ಪರ್ ಚಲನಾ ಹೈ. 21 ಜನ್ಮದವರೆಗೂ ಶ್ರೇಷ್ಠ ಪದವಿಗೆ ಅಧಿಕಾರಿ ಆಗುವುದಕ್ಕೋಸ್ಕರ ಎಲ್ಲಾ ಅಸುರಿ ಮತವನ್ನು ಬಿಟ್ಟು ಕೇವಲ ಈಶ್ವರ ತಂದೆಯ ಮತದಂತೆ ನಡೆಯಬೇಕು. ಸಂಪೂರ್ಣ ವಾಯ್ಸ್ಲೆಸ್ ಬನ್ನಾ ಹೈ, ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಇಸ್ ಪುರಾಣೆ ಶರೀರ್ ಮೇ ಬೈಟ್ ಬಾಪ್ ಕಿ ಶಿಕ್ಷಾವಂಕೋ ಧಾರಣ ಕರ್ ದೇವತಾ ಬನ್ನಾ ಹೈ. ಈ ಹಳೆಯ ಶರೀರದಲ್ಲೇ ಕುಳಿತು ಪರಮಾತ್ಮ ತಂದೆಯ ಎಲ್ಲಾ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗಬೇಕು. ಯಾ ಹೆ ಬಹುತ್ ವ್ಯಾಲ್ಯೂಬಲ್ ಜೀವನ್, ನಮ್ಮ ಈ ಜೀವನ ಬಹಳಷ್ಟು ಬೆಲೆ ಬಾಳುವ ಜೀವನ ಆಗಿದೆ. ಇಸ್ಮೆ ವರ್ತ್ ಪೌಂಡ್ ಬನ್ನಾ ಹೆ, ಈ ಜೀವನದಲ್ಲಿ ಬೆಲೆ ಬಾಳುವ ಆತ್ಮರು ಆಗಬೇಕು. ವರದಾನ್ ಸರ್ವ ಸಂಬಂಧಕ್ಕೆ ಸಹಯೋಗಕ್ಕೆ ಅನುಭೂತಿ ದ್ವಾರ ನಿರಂತರ ಯೋಗಿ ಸಹಜ ಯೋಗಿ ಭವ, ಇಂದಿನ ವರದಾನ ಆಗಿದೆ. ಸರ್ವ ಸಂಬಂಧದ ಸಹಯೋಗದ ಅನುಭವದ ಮೂಲಕ ನಿರಂತರ ಯೋಗಿಗಳು ಸಹಜ ಯೋಗಿಗಳು ಆಗಿ ಹರ್ ಸಮಯ ಬಾಪ್ಗೆ ಭಿನ್ನ ಭಿನ್ನ ಸಂಬಂಧಕ ಸಹಯೋಗ ಲೇನ ಅರ್ಥಾತ್ ಅನುಭವ ಕರ್ನಾ ಹಿ ಸಹಜ ಯೋಗ ಹೆ. ಪ್ರತಿಕ್ಷಣ ಪರಮಾತ್ಮ ತಂದೆಯ ಭಿನ್ನ ಭಿನ್ನ ಸಂಬಂಧದ ಸಹಯೋಗವನ್ನು ಪಡೆದುಕೊಳ್ಳುವುದು ಅಂದರೆ ಪ್ರತಿಕ್ಷಣ ಪರಮಾತ್ಮ ತಂದೆಯ ಜೊತೆ ಭಿನ್ನ ಭಿನ್ನ ಸಂಬಂಧದ ಅನುಭವ ಮಾಡುವುದೇ ಸಹಜ ಯೋಗ ಆಗಿದೆ. ಬಾಪ್ ಕೈಸೆ ಬಿ ಸಮಯ ಪರ್ ಸಂಬಂಧ ನಿಭಾನೆ ಕೆಲಿ ಬಾಂಧೆ ಹುಯೇ ಹೆ, ಅಂತಹ ಪರಿಸ್ಥಿತಿಯ ಸಮಯದಲ್ಲೂ ಪರಮಾತ್ಮ ತಂದೆ ನಮ್ಮ ಜೊತೆ ಸಂಬಂಧವನ್ನು ನಿಭಾಯಿಸುವುದಕ್ಕೋಸ್ಕರ ಬಂಧಿತ ಆಗಿದ್ದಾರೆ. ಸಾರೆ ಕಲ್ಪಮೆ ಅಭಿಹಿ ಸರ್ವ ಅನುಭವಕ್ಕೆ ಕಾನ್ ಪ್ರಾಪ್ತ ಹೋತಿ ಹೆ, ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ಸರ್ವ ಅನುಭವಗಳ ಗಣಿ ನಮಗೆ ಪ್ರಾಪ್ತಿಯಾಗುತ್ತದೆ. ಇಸಿಲಿಯೇ ಸದಾ ಸರ್ವ ಸಂಬಂಧಂಕ ಸಹಯೋಗ್ಲು ಅವ್ರ ನಿರಂತರ ಯೋಗಿ ಸಹಜ ಯೋಗಿ ಬನು. ಆದ್ದರಿಂದ ಸದಾ ಸರ್ವ ಸಂಬಂಧದ ಸಹಯೋಗವನ್ನು ಪಡೆದುಕೊಳ್ಳಿ. ಸದಾ ನಿರಂತರ ಯೋಗಿಗಳು ಸಹಜ ಯೋಗಿಗಳಾಗಿ ಕ್ಯೂಂಕಿ ಜೋ ಸರ್ವ ಸಂಬಂಧೋಂಕಿ ಅನುಭೂತಿ ಮಾ ಪ್ರಾಪ್ತಿ ಮೇ ಮಗ್ನ ರಹತಾ ಹೆ, ವಾ ಪುರಾಣಿ ದುನಿಯಾಕ್ಕೆ ವಾತಾವರಣ ಸೆ ಸಹಜ ಹಿ ಉಪರಾಮ್ ಹೋ ಜಾತಾ ಹೆ. ಏಕೆಂದರೆ ಯಾರು ಸರ್ವ ಸಂಬಂಧದ ಅನುಭವದಲ್ಲಿ ಮಗ್ನರಾಗಿರುತ್ತಾರೆ, ಸರ್ವ ಸಂಬಂಧದ ಪ್ರಾಪ್ತಿಯಲ್ಲಿ ಮಗ್ನರಾಗಿರುತ್ತಾರೆ, ಅವರು ಹಳೆಯ ಜಗತ್ತಿನ ವಾತಾವರಣದಿಂದ ಸಹಜವಾಗಿ ಭಿನ್ನ ಆಗಿರುತ್ತಾರೆ. ಶ್ಲೋಗನ್ ಸರ್ವ ಶಕ್ತಿಯೊಂಸೆ ಸಂಪನ್ನ ರಹನ ಯಹಿ ಬ್ರಾಹ್ಮಣ ಸ್ವರೂಪ್ ಕಿ ವಿಶೇಷತಾ ಹೆ, ಇಂದಿನ ಶ್ಲೋಗನ್ ಆಗಿದೆ. ಸರ್ವ ಶಕ್ತಿಗಳಿಂದ ಸಂಪನ್ನರಾಗಿ ಇರುವುದೇ ಇದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆ ಆಗಿದೆ. ಅಚ್ಚ, ಓಂ ಶಾಂತಿ.